ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಇದು ಬಹಳ ತಮಾಷೆ ಘಟನೆ, ಬಟ್ ಬಹಳ ಅರ್ಥಪೂರ್ಣವಾದಂತಹ ಘಟನೆ ಇದು. ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿದೆ. ನನ್ನ ಗೆಳೆಯನ ಪರಿಚಯದವರೊಬ್ಬರಿದ್ದಾರೆ, ಅವರು ವಿಚಿತ್ರ, ಹೇಗೋ ಬದುಕ್ಬಿಟ್ರು ಅವರು. ಯಾವುದ್ರ ಬಗ್ಗೆನೂ ಚಿಂತೆ ಇಲ್ಲರಿ, ಏನು ಹಿಡಿದು ತಮಾಷೆ, ಯಾವುದನ್ನು ಸೀರಿಯಸ್ ಆಗಿ ತೊಗೊಳೋದೇ ಇಲ್ಲ, ಹಗುರವಾಗಿ ತೊಗೊಳೋದು ಎಲ್ಲಾನು. ಯಾರು ಅದಕ್ಕೆ ಹಿಂಗೆ ಯಾಕೆ ಮಾಡ್ತೀರಿ ಅಂತ ಕೇಳಿದ್ರೆ, ಅಯ್ಯೋ ಬಿಡ್ರಿ, ಅದೇನು ಮಾಡೋಕ್ಕಾಗ್ತದೆ ಅನ್ಬೇಕು. ಏನಾದರೂ ಹೆಂಡತಿ ಮಕ್ಕಳನ್ನ ಜೊತೆ ಡಿಸ್ಕಸ್ ಮಾಡಿ ಚರ್ಚೆ ಮಾಡಿ ತೀರ್ಮಾನ ತೊಗೊಳ್ರಿ ಅಂತ ಹೇಳಿದರೆ ಜೋರಾನ ಹಾಕ್ಬಿಟ್ಟು, ಅಯ್ಯೋ ಬಿಡಯ್ಯ, ನಾನು ಅಮೇರಿಕ ಅಧ್ಯಕ್ಷನು, ತೀರ್ಮಾನ ಮಾಡೋದಕ್ಕೆ ಅದಕ್ಕೇನು ಮಾಡ್ತೀವಿ, ಹೋಗಿ ಬಿಡು, ಒಂದು ಕೈ ಜಾಡಿಸೋಗ್ಬಿಡೋರು. ಏನು ಕೇಳಿದ್ರು, ಇನ್ನೂ ಬೇಕಾದಷ್ಟು ಟೈಮ್ ಇದೆಯಲ್ಲ, ಆಮೇಲೆ ಮಾಡಿದ್ರಾಯ್ತು, ಆಮೇಲೆ ಮಾಡಿದ್ರಾಯ್ತು ಅನ್ನೋರು. ಆಗ ನನ್ನ ಗೆಳೆಯ ಒಂದು ಕೆಲಸ ಮಾಡಿದೆ ಅಂತ ಹೇಳ್ತಾ ಇದ್ದ. ಒಂದು ದಿವಸ ಆ ಹಿರಿಯರ ಮನೆಗೆ ಒಂದು ಸೂಟ್ ಕೇಸ್ ತೊಗೊಂಡು ಹೋದ. ಭಾನುವಾರ ಆದ್ದರಿಂದ ಮನೇಲೇ ಇದ್ದರು. ಇವನು ಸೂಟ್ ಕೇಸ್ ನೋಡಿ ಕುತೂಹಲ ಅವ್ರಿಗೆ, ಏನು ತಂದಿದ್ದೀರಿ ಸೂಟ್ ಕೇಸಲ್ಲಿ ಅಂತ ಕೇಳಿದರು. ಆಗ ಅವನು ಹೇಳ್ದ, ನೀ ಯಾವಾಗ ಕೇಳಿದ್ರು ಇನ್ನೂ ಬೇಕಾದಷ್ಟು ಸಮಯ ಇದೆ, ಬೇಕಾದ ಸಮಯ ಅಂತಿರಲ್ಲ, ಎಷ್ಟು ಸಮಯ ಉಳಿದಿದೆ ನಿಮಗೆ ಅಂತ ತೋರಿಸೋದಕ್ಕೆ ಬಂದಿದ್ದೀನಿ ಅಂತ. ಹೌದಾ, ನಿಮ್ಗೆ ಹೆಂಗೆ ಗೊತ್ತಾಗ್ತದೆ ಎಷ್ಟು ಉಳಿದಿದೆ ಅಂತ ಅಂತ ಅವ್ರು ಕೇಳಿದರು. ಅವನೇನು ಮಾಡ್ದೆ ಗೊತ್ತಾ, ಸೂಟ್ ಕೇಸಿಂದ ಒಂದು ಕಾಜಿನ ಪಾತ್ರೆ ತೆಗೆದ, ಮತ್ತೊಂದು ಚೀಲ ತೆಗೆದ. ಕಾಜಿನ ಪಾತ್ರೆ ಖಾಲಿ ಇದೆ, ಒಂದು ಒಳ್ಳೆ ಮುಚ್ಚಳ ಇದೆ ಅದಕ್ಕೆ. ಇನ್ನೊಂದು ಚೀಲ ತುಂಬ ಈ ಮಕ್ಕಳು ಆಡ್ತಾವಲ್ಲ ಕಾಜಿನ ಗೋಲಿ, ಬಣ್ಣ ಬಣ್ಣದ ಆಕರ್ಷಕ ಗೋಲಿಗಳು ನೂರಾರಿದ್ದಾವೆ, ಸಾವಿರಾರು, ದೊಡ್ಡ ಚೀಲ. ಇದೇನಪ್ಪ ಗೋಲಿ ಆಡೋಕ್ಕೆ ಬಂದೇನೋ ಅಂತ ಕೇಳಿದರು ಅವರು. ನೋಡಿ ಸ್ವಾಮಿ, ಏನಾಗಿದೆ, ನಾವೆಷ್ಟು ದಿವಸ ಬದುಕ್ತೀವೋ ಗೊತ್ತಿಲ್ಲ, ಸಾಮಾನ್ಯವಾಗಿ 70 ವರ್ಷ ಅಂತಿಟ್ಕೊಳ್ಳಿ, ಒಂದು ವರ್ಷಕ್ಕೆ 52 ಭಾನುವಾರ ಇದ್ದಾವೆ ಅಂದ್ಬಿಟ್ಟು, ಈಗ ನಿಮಗೆ ವಯಸ್ಸು ಎಷ್ಟು ಅಂತ ಕೇಳಿದ. ಅವರು 55 ಆಯ್ತಲ್ಲ ಬನ್ನೆ ಅಂದರು. ಹಾಗಾದರೆ 2860 ಭಾನುವಾರಗಳನ್ನು ಈಗಾಗಲೇ ಕಳೆದು ಬಿಟ್ಟಿದ್ದೀರಿ ಅಂದ. ಅಂದ್ರೆ ಏನೋ ಗೊತ್ತಾಗಲಿಲ್ಲ ಅಂದರು. ನೋಡಪ್ಪ, 52 ಭಾನುವಾರ ವರ್ಷಕ್ಕೆ ಇರ್ತದೆ, 70 ವರ್ಷಗಳಲ್ಲಿ ಎಷ್ಟಾಗ್ತದೆ, 3640 ಭಾನುವಾರಗಳು ಇರ್ತವೆ, ಅದರೊಳಗೆ 2860 ಭಾನುವಾರ ಕಳೆದು ಬಿಟ್ಟಿದ್ದೀರಿ ಈಗ ಅಂದ. ತಾನು ಕಾಜಿನ ಪಾತ್ರೆಯಲ್ಲಿ ಎಣಿಸಿ 3640 ಗೋಲಿಗಳನ್ನು ಹಾಕಿದ. ನಿಧಾನವಾಗಿ ಅದರಿಂದ 2860 ತೆಗೆದ. ಎಷ್ಟು ಉಳಿತು, 780 ಗೋಲಿ ಉಳಿತು. ಅದನ್ನು ಪಾತ್ರೆಯಲ್ಲಿ ಹಾಕಿ ಪಾತ್ರೆ ಕೊಟ್ಬಿಟ್ಟ ಅವರಿಗೆ. ಸ್ವಾಮಿ, ಒಂದು ಕೆಲಸ ಮಾಡಿ, ಪ್ರತಿ ಭಾನುವಾರ ಸಂಜೆ ಈ ಕಾಜಿನ ಭರಣಿಯಲ್ಲಿಂದ ಒಂದು ಗೋಲಿ ತೆಗೆದು ಹೊರಗೆ ಸಾಕಿ ಬಿಡಿಸಿಬಿಡಿ, ಎಷ್ಟು ಉಳಿತದೋ ಅಷ್ಟು ನಿಮ್ಮ ಆಯುಷ್ಯ ಅಂಥೇಳಿ ಬನ್ನೇ ಹೋಗ್ಬಿಟ್ಟ. 3-4 ತಿಂಗಳು ಆಗೋದ್ರೊಳಗೆ ಯಜಮಾನರು ಗಾಬರಿ ಆದಂತ ಕಾಣಿಸ್ತು. ಗೆಳೆಗೆ ಫೋನ್ ಮಾಡಿ ಕರೆದ್ರಂತೆ, ಬಾರೋ ಇಲ್ಲಿ ಅಂತ ಕರೆದ್ರಂತೆ. ಹೋದ ಅವನು, ಏನೋ ಮರ, ಇದ್ರೊಳಗೆ ಕೊಟ್ಬಿಟ್ಟೆಲ್ಲ ಫಜೀತಿ ಆಯಿತು ನನಗೆ ಅಂದ್ರಂತವ್ರು. ಯಾಕೆ, ಪ್ರತಿ ಭಾನುವಾರ ಒಂದು ಗೋಲಿ ಹೊರಗಡೆ ಎಸೆದಾಗ ಅಯ್ಯೋ ಇಷ್ಟೇ ಉಳಿತಾ ಅಂತ ಭಯ ಆಗ್ತದೆ. ಅವನ್ನ ಕೇಳಿದಂತೆ, ಸ್ವಾಮಿ ಇದು ಗ್ಯಾರಂಟಿ ಇಲ್ಲ, 70 ವರ್ಷ ಇದ್ದೇ ಇರ್ತೀರಂತ ಯಾರು ಹೇಳಿದ್ರು ನಿಮಗೆ, ಅದಕ್ಕೆ ಉಳಿದದ್ದನ್ನು ಜೋಪಾನಾಗಿ ಉಳಿಸ್ಕೋಬೇಕಲ್ವೇ ಅಂದರು. ಅವ್ರು ಗಂಭೀರ ಆದ್ರಂತೆ, ಅವ್ರ ಜೀವನದ ರೀತಿ ಬದಲಾಯಿತು ಅಂತ. ಎಷ್ಟು ಚಂದದ ಉದಾಹರಣೆ ಅಲ್ಲ, ಕಾಜಿನ ಭರಣಿಯಲ್ಲಿ ಎಷ್ಟು ಭಾನುವಾರಗಳು ಇರ್ತೀವೋ ಪ್ರತಿ ಭಾನುವಾರವನ್ನು ತೆಗಿತಾ ಹೋಗಿ ನಮ್ಮ ಜೀವನ ಕರಗಿ ಹೋಗೋದು ಕಣ್ಣು ಮುಂದೆ ಕಾಣಿಸುತ್ತೆ. ನಾವು ಎಷ್ಟು ದಿವಸ ಬದುಕಿರ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ, ನಾಳೆನೇ ಮುಗಿಬೋದು, ಮರುಕ್ಷಣನೇ ಮುಗಿಬೋದು, ಅದು ನಮ್ಮ ಕೈಯಲ್ಲಿಲ್ಲ ಸ್ವಾಮಿ. ಆದರೆ ಇದ್ದದ್ದನ್ನು ಸರಿಯಾಗಿ ಒಂದು ಕ್ಷಣನೂ ಹಾಳು ಮಾಡದೆ ಬಳಸೋದು ನಮ್ಮ ಕೈಯಲ್ಲಿದೆ. ಮನೆಯಲ್ಲಿ ಕಮ್ಮಿ ಇತ್ತು ಅಕ್ಕಿ ಸಕ್ಕರೆ ಎಣ್ಣೆ ಕಮ್ಮಿ ಇದ್ದಾಗ ಏನು ಮಾಡ್ತೀರಿ, ಜಾಗರೂಕತೆಯಿಂದ ಎಚ್ಚರದಿಂದ ಬಳಸಲ್ವ, ಕಮ್ಮಿ ಇದೆ ಖರ್ಚು ಮಾಡು, ಗ್ಯಾಸ್ ಸಿಲಿಂಡ್ರಲ್ಲಿ ಗ್ಯಾಸ್ ಕಮ್ಮಿ ಇದೆ ಕಮ್ಮಿ ಮಾಡು. ಹಾಗೆ ವಸ್ತು ಕಮ್ಮಿ ಆದಷ್ಟು ಹೆಚ್ಚು ಎಚ್ಚರದಿಂದ ಬಳಸುವಂಥ ನಾವು ನಮ್ಮ ಜೀವನದಲ್ಲಿ ಉಳಿದ ಸಮಯವನ್ನು ಇನ್ನೂ ಎಚ್ಚರಿಕೆಯಿಂದ ಬಳಸಬೇಕಲ್ವೇ. ಹಾಗೆ ಮಾಡಿದಾಗಲೇ ನಮ್ಮ ಜೀವನ ನಮಗೂ ನಮ್ಮ ಸುತ್ತಮುತ್ತಲು ಇರುವಂಥವರಿಗೂ ಹೆಚ್ಚು ಪ್ರಯೋಜನಕಾರಿಯಾಗುವಂಥದ್ದು, ಅದೊಂದು ದಯವಿಟ್ಟು ನೆನಪಿಡೋಣ. ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುಣಾಳು ಬಾ ಬೆಳಕೆ ಡಾಕ್ಟರ್ ಗುರುರಾಜ ಕರ್ಜಗಿ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಕರುಣಾಳು ಬಾ ಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು ಆಲ್ ಇಂಡಿಯಾ ರೇಡಿಯೋ